ನಮಸ್ಕಾರ ಓ ಆತ್ಮೀಯರೇ, ಇದು ಶಯದೇವಿ ಸುತಿ ಮರ್ವಂತಿಯವರ ಸಾನ್ನಿಧ್ಯದಲ್ಲಿನ ಜೆಜಿಎಫ್ ಶ್ರುತಿ ಸಾಗರ ಕ್ರಿಯೇಷನ್ಸ್ ಸಾದರಪಡಿಸುವಂತಹ ಜೀವನ ಜ್ಯೋತಿ, ಅರ್ಥಾತ್ ಈ ಬಾಳಿಗೊಂದು ಭಾವದ ಬೆಳಕು. ಇಂದಿನ ಈ ಜೀವನ ಜ್ಯೋತಿ ಭಾಗ 23ರಲ್ಲಿ ಜೆಜಿಎಫ್ ಶ್ರುತಿ ಸಾಗರ ಪ್ರಸ್ತುತಪಡಿಸುತ್ತಿರುವಂತಹ ವಿಷಯ, ಮನುಷ್ಯರು ನಾವಿಂದ ಮೇಲೆ ಮನುಷ್ಯತ್ವವನ್ನು ನಮ್ಮಲ್ಲೇ ಕಾಪಾಡಿಕೊಳ್ಳುವಂಥದ್ದು ಈ ನಮ್ಮ ಬದುಕಿನ ಮೂಲ ಧರ್ಮ. ಬರೀ ಮಾನವೀಯ ಮೌಲ್ಯಗಳೇ ತುಂಬಿ ತುಳುಕಾಡುವಂತಹ ಕಾಯಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಕಷ್ಟ ನಷ್ಟದ ಜೊತೆಗೆ ಇತರರ ಕಷ್ಟ ನಷ್ಟದಲ್ಲಿಯೂ ಸಹ ನಾವು ಸಹಭಾಗಿಗಳಾಗಿ ಅವರನ್ನು ಸಹ ನೆಮ್ಮದಿಯ ಜೀವನದತ್ತ ಕೊಂಡೊಯ್ಯುವಂತಹ ಪ್ರಯತ್ನ ಮಾಡುವಂಥದ್ದು ಈ ಜನ್ಮದಲ್ಲಿ ನಮಗೆ ಆ ದೇವನಿಂದ ದಕ್ಕಿರುವಂಥ ಪುಣ್ಯಫಲದ ಸತ್ಕರ್ಮ. ನಿಜನೇ ಅಲ್ವಾ ಮಿತ್ರರೇ? ನಾವೊಂದು ಗಿಡವನ್ನು ನೆಟ್ಟು ನೀರೆರೆದು ಪೋಷಿಸಲಾರಂಭಿಸುತ್ತೇವೆ. ಮುಂದೆ ಆ ಗಿಡ ಮರವಾಗಿ ಬೆಳೆದು ಹಚ್ಚ ಹಸಿರ ಎಲೆಗಳೊಂದಿಗೆ ಕಂಗೊಳಿಸುತ್ತಿದ್ದರೆ ಅದಕ್ಕೆ ಕಾರಣ ನಾವು ಹಾಕಿರುವ ನೀರಿನ ಮತ್ತು ಪೋಷಣೆಯ ಪ್ರಭಾವ ಎಂದರೆ ತಪ್ಪಾಗಲಾರದು. ಹಾಗಂತ ನಾವೇನು ಮರದಲ್ಲಿರುವ ಆ ಎಲ್ಲ ಪ್ರತಿಯೊಂದು ಎಲೆಗೂ ಸಹ ನೀರನ್ನಂತೂ ಹಾಕಿದವರಲ್ಲ. ನಾವು ನೀರನ್ನು ಹಾಕಿರೋದು ಬರೀ ಆ ಮರದ ಬುಡಕ್ಕೆ ಮಾತ್ರ. ನಾವು ಮರದ ಬುಡಕ್ಕೆ ಹಾಕಿದ ಅದೇ ನೀರು ಮರದ ತುತ್ತ ತುದಿಯಲ್ಲಿರುವ ಎಲೆಗಳವರೆಗೂ ತಲುಪಿದೆ ಎಂದ ಮೇಲೆ ನಾವು ನಮ್ಮ ಜೀವನದಲ್ಲಿ ಮಾಡಿದ ಅಥವಾ ಮಾಡುವ ಯಾವುದೇ ಪ್ರಾಮಾಣಿಕ ಉತ್ತಮ ಕಾರ್ಯ ಹಾಗೂ ನಿರ್ಮಲ ಮನಸ್ಸಿನಿಂದ ಸಲ್ಲಿಸಿದ ಸೇವೆ ನೇರವಾಗಿ ಭಗವಂತನವರಿಗೆ ತಲುಪಿಯೇ ತಲುಪುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದೇ ಹೇಳಬಹುದಲ್ಲವೇ ಮಿತ್ರರೇ? ಆದ್ದರಿಂದ ನಾವು ಜೀವನದಲ್ಲಿ ಯಾವುದಕ್ಕೂ ಭಯಪಟ್ಟು ಬದುಕುವುದು ಸರಿಯಲ್ಲ. ನಿರ್ಮಲ ಮನಸ್ಸಿನಿಂದ ನಾವು ಮಾಡುತ್ತಿರುವ ಉತ್ತಮ ಕರ್ಮ ಹಾಗೂ ನಿರ್ಮಲ ಮನಸ್ಸಿನಿಂದ ನಾವು ಮಾಡುತ್ತಿರುವ ಧರ್ಮ ಮಾತ್ರವಲ್ಲ, ಬದುಕಿನುದ್ದಕ್ಕೂ ನಾವು ಪಡುತ್ತಿರುವಂತಹ ಪ್ರಾಮಾಣಿಕ ಶ್ರಮ ಮತ್ತು ಕಣ್ಣಿಗೆ ಕಾಣದ ಆ ಭಗವಂತನ ಮೇಲಿಟ್ಟಿರುವ ಅಚಲ ವಿಶ್ವಾಸ ಮತ್ತು ನಂಬಿಕೆ ಹಾಗೂ ನಮ್ಮಲ್ಲಿರುವಂತಹ ಭಯಭಕ್ತಿ, ಪ್ರಾಮಾಣಿಕ ನಿಷ್ಠೆ ಇವೆಲ್ಲವೂ ಸಹ ಖಂಡಿತವಾಗಿಯೂ ನಮ್ಮ ಪಾಲಿಗೆ ಮುಂದೊಂದು ದಿನ ವರದಾನವಾಗಲಿದೆ ಎನ್ನುವ ಅಪಾರ ನಂಬಿಕೆಯೊಡನೆಯೇ ನಾವೆಲ್ಲರೂ ಸಹ ಈ ನಮ್ಮ ಬದುಕಿನಲ್ಲಿ ಮುನ್ನಡೆಯುವ ಅಗತ್ಯವಿದೆ. ಬೇರೆಯವರ ಜೀವನಕ್ಕೆ ಬೆಂಕಿ ಹಚ್ಚುವ ಬದಲು ನಮ್ಮ ಜೀವನದಂತೆ ಮತ್ತೊಬ್ಬರ ಜೀವನವೂ ಸಹ ಬೆಳಗುತ್ತಿರಲಿ ಎಂದುಕೊಂಡೇ ಸದಾ ನಾವು ನಮ್ಮವರ ಬೇರೆಯವರಿಗೂ ಒಳಿತನ್ನೇ ಬಯಸುತ್ತಾ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಆ ಸುಖ ಸಂತೋಷದಲ್ಲಿ ನಾವು ಖುಷಿ ಪಡೋಣವಲ್ಲವೇ? ಹೌದು, ಮನುಷ್ಯರು ನಾವೆಂದ ಮೇಲೆ ಮನುಷ್ಯತ್ವವನ್ನು ನಮ್ಮಲ್ಲಿ ಕಾಪಾಡಿಕೊಳ್ಳುವಂಥದ್ದು ಈ ನಮ್ಮ ಬದುಕಿನ ಮೂಲ ಧರ್ಮ. ಬರೀ ಮಾನವೀಯ ಮೌಲ್ಯಗಳೇ ತುಂಬಿ ತುಳುಕಾಡುವಂತಹ ಕಾಯಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಕಷ್ಟ ನಷ್ಟದ ಜೊತೆಗೆ ಇತರರ ಕಷ್ಟ ನಷ್ಟದಲ್ಲಿಯೂ ಸಹ ನಾವು ಸಹಭಾಗಿಗಳಾಗಿ ಅವರನ್ನೂ ಸಹ ನೆಮ್ಮದಿಯ ಜೀವನದತ್ತ ಕೊಂಡೊಯ್ಯುವಂತಹ ಪ್ರಯತ್ನ ಮಾಡುವಂಥದ್ದು ಈ ಜನ್ಮದಲ್ಲಿ ನಮಗೆ ಆ ದೇವನಿಂದ ದಕ್ಕಿರುವಂತಹ ಪುಣ್ಯ ಫಲದ ಸತ್ಕರ್ಮ. ಒಟ್ಟಾರೆಯಾಗಿ ಎಲ್ಲ ಮಾನವೀಯ ಮೌಲ್ಯವಿರುವ ಗುಣಗಳನ್ನು ಮೈಗೂಡಿಸಿಕೊಂಡು ಬದುಕುವುದೇ ಇಂದಿನ ಈ ಮಹಾನ್ ಮಾಯಾ ಪ್ರಾಪಂಚಿಕ ಜಗತ್ತಿನಲ್ಲಿರುವಂತಹ ನಮ್ಮ ಜೀವನದ ಒಳಮರ್ಮ ಎಂಬ ಸತ್ಯವನ್ನು ನಿತ್ಯವೂ ನಾವೆಲ್ಲರೂ ಸಹ ಅರಗಿಸಿಕೊಂಡು ಕಟ್ಟ ಕಡೆಯ ಪುಣ್ಯದ ಫಲ ಪಡೆಯುವತ್ತ ಈ ನಮ್ಮ ಬದುಕನ್ನು ಸನ್ನಡತೆಯಲ್ಲಿ ಕಟ್ಟಿಕೊಂಡು ಧರ್ಮ ಮಾರ್ಗದಲ್ಲಿ ಮುನ್ನಡೆದು ಸಾಗಬೇಕಾಗಿದೆ ಎಂದು ಹೇಳುತ್ತಾ, ಬೆಳಗಲಿ ನಮ್ಮ ಜ್ಞಾನ ಜ್ಯೋತಿ, ಸದಾ ಬೆಳಗುತ್ತಿರಲಿ ನಮ್ಮ ನಿಮ್ಮೆಲ್ಲರ ಈ ಬಾಳಿನ ಜ್ಯೋತಿ. ಜೀವನ ಜ್ಯೋತಿ ಬಾಳಿಗೊಂದು ಈ ಭಾವದ ಬೆಳಕಿನ ಹಿನ್ನೆಲೆ ಧ್ವನಿಯಾಗಿ ನಾನು ವಿದ್ಯಾಶ್ರೀ ಆಚಾರ್ಯ ಹಾಗೂ ಅಕ್ಷರ ನುಡಿಯಲ್ಲಿ ಸಹಕರಿಸಿದವರು ಶ್ರೀ ಶ್ರೀಧರ್ ಉಚ್ಚಿಲ್, ವರದಿಗಾರರು, ಅಂಕಣಕಾರರು, ಜಾಹೀರಾತುದಾರರು, ಕರ್ನಾಟಕ ಮಲ್ಲ, ಮುಂಬೈ. ಧನ್ಯವಾದಗಳು.